ಮಡಪಾ ಈ ಜೀವ ಒದ್ದಾಡ್ತಾ ಇರ್ತಾರೆ ಪರಮಾತ್ಮನಿಂದ ಪ್ರಕಾಶಿತವಾದಂತಹ ಇಂದ್ರಿಯಗಳ ಮೂಲಕ ವಿಷಯವನ್ನು ಭೋಜನ ಮಾಡ್ತಾ ಇರ್ತಾರೆ ಕರ್ಮ ಇಂದ್ರಿಯದಿಂದ ಕರ್ಮವನ್ನು ಮಾಡ್ತಾ ಸನಿಮಿತ್ತಾನಿ ದೇಹ ಪ್ರತಿ ಅಂದ್ರೆ ಆ ಕರ್ಮಕ್ಕೆ ಯಾವುದು ಕರ್ಮ ಮಾಡ್ತಾ ಇರ್ತಾನೆ ಕರ್ಮಕ್ಕೆ ಕಾರಣವಾದದ್ದು ಸನಿಮಿತ್ತಾನಿ ಕರ್ಮಕ್ಕೆ ಕಾರಣವಾಗಿರ್ತಕ್ಕಂತಹದ್ದು ಏನಿದೆ ಅದು ರಾಗದ್ವೇಷಾದಿಗಳು ರಾಗದ್ವೇಷಾದಿಗಳಲ್ಲಿ ಸಹಿತವಾದಂತಹ ಕರ್ಮವನ್ನು ಮಾಡ್ತಾ ಕೂತ್ಕೊಳ್ತಾನೆ ಅದರಿಂದಾಗಿ ಮತ್ತೆ 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 ದೇಹವನ್ನು ಪಡಿತಾನೆ ಆ ಕರ್ಮಕ್ಕೆ ಅನುಗುಣವಾದ ಫಲವನ್ನು ಅನುಭವಿಸ್ತಾ ಇರ್ತಾನೆ ಅದು ಯಾವುದಂದ್ರೆ ಸುಖೇತರಂ ಸುಖ ಅಲ್ಲ ಸುಖಕ್ಕಿಂತ ಮಿಗಿಲಾಗಿ ದುಃಖವನ್ನೇ ನಾನಾ ಜನ್ಮದಲ್ಲಿ ಬಂದು ಅದರಲ್ಲಿ ತಿರುಗುತ್ತಾ ದುಃಖವನ್ನೇ ಅನುಭವಿಸ್ತಾ ಇರ್ತಾನೆ ಈ ರೀತಿಯಾಗಿ ಬಡ ಜೀವ ಕರ್ಮಗತಿ ಗಚ್ಚನ್ ಅಂದ್ರೆ ಕರ್ಮಕ್ಕೆ ಅನುಗುಣವಾಗಿರ್ತಕ್ಕಂತಹ ಕರ್ಮದ ನಿಮಿತ್ತವಾಗಿ ನಾನಾ ಯೋನಿಯಲ್ಲಿ ಜನ್ಮದಲ್ಲಿ ಬರ್ತಾ ಇರ್ತಾನೆ ಜೀವ ಬಹು ಅಭದ್ರ ಬಹಾಪುಮಾನ್ ಸಿಕ್ಕಾಪಟ್ಟೆ ಅಭದ್ರ ಅಭದ್ರ ಅಂದ್ರೆ ತುಂಬಾ ತುಂಬಾ ಅಪುಣ್ಯ ಪಾಪ ರಾಗದ್ವೇಷ ಎಲ್ಲ ಕಟ್ಕೊಂಡು ಮೂಟೆ ಕಟ್ಕೊಂಡಿರ್ತಾನೆ ಈ ರೀತಿಯಾಗಿ ಅವನು ಆಭೂತ ಸಂಪ್ರವಾತ್ ಆ ಪ್ರಳಯ ಪರ್ಯಂತ ಹುಟ್ಟುವುದು ಸಾಯುವುದು ಹುಟ್ಟುವುದು ಸಾಯುವುದು ಸ್ವರ್ಗಕ್ಕೆ ಹೋಗುದು ಹುಟ್ಟುವುದು ಸಾಯುವುದು ಆಗ್ತಾ ಇರ್ತದೆ ಕೊನೆಗೆ ಸ್ವರ್ಗಕ್ಕೂ ಹೋಗ್ತಾನೆ ಒಳ್ಳೆ ಪುಣ್ಯಕರ್ಮ ಮಾಡಿದ್ರೆ ಕೊನೆಗೆ ಭಗವಂತನ ದ್ವೇಷಿಯಾಗಿದ್ರೆ ಭಗವದ್ವೇಷಿಯಾಗಿದ್ರೆ ಅವನು ಪ್ರಳಯಕ್ಕೆ ಹೋಗ್ತಾನೆ ಪ್ರಳಯ ನರಕ ನಿತ್ಯ ನರಕ ಅದು ಅನುಭವಿಸ್ತಾನೆ ಅಂಧಂತಮಸ್ಸಿಗೆ ಹೋಗ್ತಾನೆ ಸಾಮಾನ್ಯ ಸಂಸಾರಿ ಜೀವನ ಆದ್ರೆ ಸ್ವರ್ಗ ನರಕ ಎಲ್ಲ ತಿರುಗಾಡ್ತಾ ಇರ್ತಾನೆ ಈ ರೀತಿಯಾಗಿ ಸ್ವರ್ಗ ಅಂದ್ರೆ ಅಲ್ಲಿ ತಿಳ್ಕೊಳ್ಬೇಕಾದದ್ದು ನಶ್ವರವಾದ ಸ್ವರ್ಗ ಅಷ್ಟೇ ಪ್ರಳಯ ಅಂದ್ರೆ ನರಕ ಅಂತ ಸಾಮಾನ್ಯ ಅರ್ಥ ಪ್ರಳಯ ಅಂದ್ರೆ ನಾಶ ನಾಶ ಅಂದ್ರೆ ನರಕ ದುಃಖವೇ ಅದು ಕೆಲವರು ನಿತ್ಯ ನರಕ ಕೆಲವರಿಗೆ ಅನಿತ್ಯ ನರಕ ಸಂಸಾರ ನಿತ್ಯ ಸಂಸಾರಿಗಳಾದ್ರೆ ಅನಿತ್ಯ ನರಕ ಭಗವಂತನ ದ್ವೇಷಿಗಳಾದ್ರೆ ಕರ್ಮ ಮಾಡ್ತಾ ಕೊನೆಗೆ ದ್ವೇಷ ಪರಿಪಕ್ವವಾದಾಗ ಪ್ರಳಯ ಅಂತಾನೆ ಅಂದ್ರೆ ಮಹಾ ವಿನಾಶ ದುಃಖ ಬರುವುದೇ ನಿತ್ಯ ದುಃಖ ಬರುವುದೇ ಮಹಾವಿನಾಶ ಈಗ ಅದನ್ನು ತಪ್ಸ್ಕೊಳ್ಬೋದಲ್ಲ ಅವನು ತಪ್ಸ್ಕೊಳ್ಲಿಕ್ಕೆ ಆಗೋಲ್ಲ ಆವಶ ಭಗವಂತನ ವಶದಲ್ಲಿ ಇರ್ತಾನೆ ಏನ್ ಮಾಡುವಾಗಿಲ್ಲ ಅವನು ಅನುಭವಿಸಬೇಕು ಮಾಡಿದ್ದ ಕರ್ಮಕ್ಕೆ ಮಾಡಿದ ಮಿಥ್ಯಾಜ್ಞಾನ ದ್ವೇಷಕ್ಕೆ ಅನುಭವಿಸಲೇಬೇಕು ತನ್ನ ವಶದಲ್ಲಿ ಅವನು ಇರುವುದೇ ಇಲ್ಲ ಆವಶ ವಿಷ್ಣು ವಶನಾಗಿರ್ತಾನೆ ಅದಕ್ಕೊಂದು ಏನ್ ಮಾಡ್ಬೇಕು ಅಂದ್ರೆ ಅದಕ್ಕೋಸ್ಕರ ದೇವರನ್ನ ವಿಶೇಷವಾಗಿ ಸ್ಮರಣೆ ಮಾಡಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅದಕ್ಕೋಸ್ಕರ ಭಾಗವತಾದಿಗಳನ್ನ ಶ್ರವಣ ಮಾಡಿ ಅನುಗ್ರಹಕ್ಕೆ ಪಾತ್ರರಾಗಬೇಕು.